Sallallahu ala Muhammad, sallallahu alayhi wa sallam. 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 Assalamu alaikum wa rahmatullahi wa barakatuh. Bismillahir Rahmanir Rahim. Alhamdulillahi Rabbil Alameen. والصلاة والسلام على سيد المرسلين وعلى آله وأصحابه الفائزين أما بعد أنيواسي كنديغرا أشاكيرنا باقي بدلوا كرناطكا كالتشرال فونديشن إدرا إنترناشنال ويبهاغا أنتراشتري ويبهاغا INC نلسو تروا INC إحسان ويبهاغا نلسو تروا ಒಂದು ಆನ್ಲೈನ್ ಕಾರ್ಯಕ್ರಮವಾಗಿದೆ. ಪ್ರತಿ ವಾರವೂ ಕೂಡ ಗೌರವಾನ್ವಿತ ಇಸ್ಮಾಯಿಲ್ ಸಾದಿ ಮಾಚಾರ್ ಉಸ್ತಾದರವರು ಹಲವು ಉಪಯುಕ್ತವಾದ ಮಾಹಿತಿಗಳ ಬಗ್ಗೆ ಮಾಹಿತಿಗಳನ್ನು ಒಳಗೊಂಡ ತರಗತಿಯನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಇಹ್ಸಾನ್ ಎಂಬ ಅತ್ಯಂತ ಬಹುಮುಖ ಯೋಜನೆಗಳುಳ್ಳ ಒಂದು ಬೃಹತ್ತಾದ ಒಂದು ಕನಸು. ಕನ್ನಡಿಗರಾದ ಅಹ್ಲು ಸುನ್ನತಿ ವಲ್ ಜಮಾಅತ್ತಿನ ಕಾರ್ಯಕರ್ತರು ನಾಯಕರು ಅವರ ಮನಸ್ಸಲ್ಲಿರುವ ಒಂದು ದೊಡ್ಡ ಕನಸಿನ ಸಾಕ್ಷಾತ್ಕಾರವಾಗಿದೆ ಉತ್ತರ ಕರ್ನಾಟಕದಲ್ಲಿ ಇವತ್ತು ನಡೆಯುತ್ತಿರುವುದು. ಹಲವು ವರ್ಷಗಳ ಹಿಂದೆ ಏನೇನೂ ಇಲ್ಲದಂತಹ ಪ್ರದೇಶದಲ್ಲಿ, ನಮಗೆ ಯಾವುದು ಕೂಡ ಪರಿಚಯವಿಲ್ಲದ ಒಂದು ಪ್ರದೇಶದಲ್ಲಿ ಇವತ್ತು ನಮ್ಮ SSFನ ಮೂಲಕ, ಇಲ್ಲಿರುವ ಸುನ್ನಿ ಸಂಘ ಶಕ್ತಿಯ ಮೂಲಕ, KCFನ ನಿರಂತರವಾದ ಅಹರ್ನಿಶಿಯಾದ ಪರಿಶ್ರಮ ಹಾಗೂ ಸಹಕಾರ ಸಹಾಯ ಹಸ್ತಗಳ ಮೂಲಕ ಅಲ್ಲಿ ಮಾಡಿರುವ ಕ್ರಾಂತಿ ಖಂಡಿತವಾಗಿಯೂ ನಿಮಿಷಗಳಲ್ಲಿ ಗಂಟೆಗಳಲ್ಲಿ ಅದು ವರ್ಣಿಸಿ ಮುಗಿಸಲು ಖಂಡಿತವಾಗಿಯೂ ಸಾಧ್ಯವಿಲ್ಲ. ಕಾರಣವೇನಂತ ಹೇಳಿದರೆ, ಉತ್ತರ ಕರ್ನಾಟಕ ಎಂಬುದು ಅದೊಂದು ಕಬ್ಬಿಣದ ಕಡಲೆಯಾಗಿ ಯಾವತ್ತೂ ಕೂಡ ನಮಗೆ ಕಂಡಂತಹ ಒಂದು ಸಂಗತಿ. ಗುಲ್ಬರ್ಗದ ಖಾಜಾ ಬಂದೇ ನವಾಜ್ ಸಹಿತವಿರುವ ಹಲವು ದರ್ಗಾ ದರ್ಬಾರ್ಗಳಿಗೆ ನಾವು ಅಲ್ಲಿಗೆ ತೆರಳುವಾಗ, ನಮ್ಮೂರಿನಿಂದ ತೆರಳುವಾಗ, ಜಿಯಾರತ್ತಿಗೆ ಬೇಕಾಗಿ, ಇನ್ನು ಕೆಲವರು ಬಿಸ್ನೆಸ್ಗಳಿಗೆ ಬೇಕಾಗಿ ತೆರಳುವಾಗ, ಸುತ್ತಮುತ್ತಲಿನ ಮುಸಲ್ಮಾನರ ಅತ್ಯಂತ ದಯನೀಯವಾದ ದುಸ್ಥಿತಿಯನ್ನು ಕಂಡು, ಧಾರ್ಮಿಕವಾದ ಅಧೋಗತಿಯನ್ನು ಕಂಡು, ಅವರ ಅಜ್ಞಾನವನ್ನು, ಅವರು ಅಂಧಕಾರದಲ್ಲಿ ಮುಳುಗಿರುವಂತಹ ದಯನೀಯವಾದ ಪರಿಸ್ಥಿತಿಯನ್ನು ಕಂಡು ಕಣ್ಣೀರಿಸಿದ್ದಿದೆ, ಮನಸ್ಸು ನೋಯಿದ್ದಿದೆ. ಇದಕ್ಕೇನು ಪರಿಹಾರ, ಹೇಗೆ ಪರಿಹಾರ ಮಾಡುವುದು ಅಂತ ಹೇಳಿ ಚಿಂತಿಸುತ್ತಿದೆ. ಇದಕ್ಕೆ ಒಂದು ಪರಿಹಾರ ಹೇಗೆ ಎಂಬ ಪ್ರಶ್ನಾರ್ಥಕ ಚಿಹ್ನೆ ನಮ್ಮ ಮುಂದೆ ದೊಡ್ಡ ಒಂದು ಪ್ರಶ್ನಾರ್ಥಕ ಚಿಹ್ನೆಯಾಗಿತ್ತು. ಮಾತ್ರವಲ್ಲ, ಇದು ನಮಗೆ ದೊಡ್ಡ ಒಂದು ಬಾಧ್ಯತೆಯೂ ಕೂಡ ಆಗಿತ್ತು. ಪವಿತ್ರ ಇಸ್ಲಾಂ ಹಬೀಬರಾದ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಸಹಾಬಿಗಳಿಗೆ ಕಲಿಸಿಕೊಟ್ಟರು. ಸಹಾಬಿಗಳೆಲ್ಲರೂ ಕೂಡ ಜಗತ್ತಿನ ವಿವಿಧ ಕಡೆಗಳಿಗೆ ಪವಿತ್ರವಾದ ಇಸ್ಲಾಮಿನ ಆದರ್ಶದೊಂದಿಗೆ ತೆರಳಿದರು. ಅವರು ಆ ಒಂದು ಪವಿತ್ರವಾದ ಇಸ್ಲಾಮಿನ ಪ್ರಕಾಶ ದೀಪವನ್ನು ನಮ್ಮ ಕೇರಳ ಕರ್ನಾಟಕದ ಪ್ರದೇಶಗಳಿಗೂ ತಂದರು. ಅದರ ಫಲವಾಗಿ ಕೇರಳ ಕರ್ನಾಟಕದಲ್ಲಿ ಮೊಟ್ಟ ಮೊದಲಾಗಿ ನಿರ್ಮಾಣ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕಾಲದಲ್ಲಿ ನಿರ್ಮಾಣವಾದ 12 ಮಸೀದಿಗಳು ಅದರ ಕುರುಹುಗಳಾಗಿ, ಸ್ಪಷ್ಟ ಸಾಕ್ಷಿಗಳಾಗಿ ನಮಗೆ ಕಾಣ್ತಾ ಇದೆ. ಕೇರಳದ ದಕ್ಷಿಣ ಕರ್ನಾಟಕದ ಭಾಗಗಳಿಗೆ ಸ್ವಹಾಬಿಗಳು ತಂದ ಇಸ್ಲಾಂ, ಅದನ್ನು ಉತ್ತರ ಕರ್ನಾಟಕದಾದ್ಯಂತ ಪಸರಿಸಬೇಕಾದಂತಹ ದೊಡ್ಡ ಒಂದು ಜವಾಬ್ದಾರಿ ನಮ್ಮ ಮೇಲಿತ್ತು. ಅದೊಂದು ದೊಡ್ಡ ಜವಾಬ್ದಾರಿಯಾಗಿತ್ತು. ಆದರೆ ಸುಮಾರು 20 ಬರುವ ಜಿಲ್ಲೆಗಳುಳ್ಳಂತಹ ವಿಶಾಲವಾದ ಉತ್ತರ ಕರ್ನಾಟಕ ಅಥವಾ ಮಧ್ಯ ಕರ್ನಾಟಕಗಳು, ಕರ್ನಾಟಕದಲ್ಲಿ 30 ಜಿಲ್ಲೆಗಳಿದ್ದರೂ ಕೂಡ 20 ಮಿಕ್ಕ ಜಿಲ್ಲೆಗಳು ಹನಫಿ ಬಾಂಧವರಿರುವ, ಇನ್ನು ಮದರಸಾ ವ್ಯವಸ್ಥೆಗಳು ಅಷ್ಟೊಂದು ಅಚ್ಚುಕಟ್ಟಾಗಿ ಇಲ್ಲದ, ಧಾರ್ಮಿಕವಾಗಿ ತುಂಬ ಹಿಂದುಳಿದ ಪ್ರದೇಶಗಳುಳ್ಳ ಸ್ಥಳಗಳಾಗಿವೆ ಉತ್ತರ ಮತ್ತು ಮಧ್ಯ ಕರ್ನಾಟಕದಲ್ಲಿ. ಜಾಸ್ತಿ ಜಿಲ್ಲೆಗಳಲ್ಲೂ ಕೂಡ ನಮಗೆ ಕಾಣಲು ಸಾಧ್ಯವಾಗುವುದು.
ಇದಕ್ಕೆ ಪರಿಹಾರ ಏನು ಎಂದು ಒಂದು ಪ್ರಶ್ನಾರ್ಥಕ ಚಿಹ್ನೆಯಾಗಿದ್ದ ಸಂದರ್ಭದಲ್ಲಾಗಿತ್ತು. ನಮ್ಮ ಈ ಕಡೆ ಇಲ್ಲಿರುವ ಈ ದಕ್ಷಿಣ ಕರ್ನಾಟಕದ ಪ್ರದೇಶಗಳಲ್ಲಿ ವಾಸಿಸುವ ಕೇರಳದ ಹಲವು ಪ್ರತಿಷ್ಠಿತ ದರ್ಸುಗಳಲ್ಲಿ ದಾವಾ ಕಾಲೇಜುಗಳಲ್ಲಿ ಕಲಿಯುವಂತಹ ಮುತಾಲಿಮ್ಗಳು ಸೇರಿ ಗುಂಪು ಗುಂಪಾಗಿ ರಜಾದಿನಗಳಲ್ಲಿ ಉತ್ತರ ಕರ್ನಾಟಕದ ಹಳ್ಳಿ ಗಲ್ಲಿಗಳಲ್ಲಿ ಹೋಗಿ ತಮ್ಮಿಂದಾಗುವ ರೀತಿಯ ಸೇವೆಗಳನ್ನು ತಮ್ಮಿಂದಾಗುವ ರೀತಿಯ ಬದಲಾವಣೆಗಳನ್ನು ಅಲ್ಲಿ ತರಲು ಶುರು ಮಾಡಿದರು. ನಿಜಕ್ಕೂ ಇದೊಂದು ಆಶಾಕಿರಣವಾಗಿತ್ತು. SSF ಆ ಮುತಾಲಿಮ್ಗಳಿಗೆ ಒಂದು ಬೆನ್ನೆಲುಬಾಗಿ ನಿಂತಿತ್ತು. SSFನ ನಾಯಕರು ಉಲೆಮಾಗಳು ಅದಕ್ಕೆ ಒಂದು ಬೆನ್ನೆಲುಬಾಗಿ ಅವರನ್ನು ಬೆನ್ನು ತಟ್ಟುತ್ತಾ ಪ್ರೋತ್ಸಾಹ ಮಾಡುತ್ತಾ ಕಳಿಸಿದರು. ಅದು ನಂತರ ಒಂದು ಬೃಹತ್ ಯೋಜನೆಯಾಗಿ ಮಾರ್ಪಟ್ಟಿತು. ನಂತರ ಒಂದು ಜಿಲ್ಲೆ ಎರಡು ಜಿಲ್ಲೆಗಳನ್ನು ದಾಟುತ್ತಾ ಹತ್ತಾರು ಜಿಲ್ಲೆಗಳಿಗೆ, ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಿಗೆ, 15ರಷ್ಟು ಬರುವ ಜಿಲ್ಲೆಗಳಿಗೆ ವಿಶಾಲವಾಗಿ ವ್ಯಾಪಿಸಿತು. ಒಂದೊಂದು ಜಿಲ್ಲೆ ಅಂತ ಹೇಳಿದರೆ ಆ ಜಿಲ್ಲೆಗಳಲ್ಲಿರುವ ಸಾವಿರಾರು ಹಳ್ಳಿಗಳಿವೆ. ಒಂದೊಂದು ಹಳ್ಳಿಗಳ ಕರುಣಾಜನಕವಾದ ಕಥೆಯನ್ನು ವಿವರಿಸುತ್ತಾ ಹೋದರೆ ಖಂಡಿತವಾಗಿಯೂ ಎಲ್ಲರೂ ಕೂಡ ಅಚ್ಚರಿಗೊಳ್ಳಬಹುದು. ಹಲವು ಹಳ್ಳಿಗಳಿಗೆ ನಾವು ಹೋಗಿ ನೋಡುವಾಗ ಇಡೀ 70, 80, 100, 150 ಮುಸ್ಲಿಂ ಮನೆಗಳಿವೆ, ಆದರೆ ಒಂದು ಪುಟ್ಟ ಗುಡಿಸಲು ಮಸೀದಿಗಳು ಕೂಡ ಇಲ್ಲ. ಅಂತ ನೂರಾರು ಸಾವಿರಾರು ಹಳ್ಳಿಗಳಾಗಿತ್ತು ನಮ್ಮ ಮುಂದೆ, ಒಂದು ಪುಟ್ಟ ಗುಡಿಸಲು ಮಸೀದಿಗಳು ಕೂಡ ಇಲ್ಲ. ಆರಂಭ ಘಟ್ಟದಲ್ಲಿ ಚಿಕ್ಕ ಮನೆಗಳನ್ನು ಬಾಡಿಗೆಯಾಗಿ ಪಡಕೊಂಡು ಅಲ್ಲಿ ನಮಾಜ್ ಆರಂಭ ಮಾಡಿದಂತಹ ದಿನಗಳಿತ್ತು. ಇವತ್ತು ಕೂಡ ಬಾಡಿಗೆ ಮನೆಯಲ್ಲಿ ನಮಾಜ್ ಮಾಡುವಂತಹ ಸ್ಥಳಗಳಿವೆ. ನಾನು ನಿನ್ನೆ ಎರಡು ದಿನಗಳ ಮುಂಚೆಯಷ್ಟೇ ಕೊಪ್ಪಳ ಜಿಲ್ಲೆಯ ಗಂಗಾವತಿ ಹತ್ತಿರವಿರುವ ಹಿರೇಬೆನ್ಕಲ್ ಎಂಬ ಒಂದು ಪುಟ್ಟ ಕುಗ್ರಾಮಕ್ಕೆ ಹೋಗುವಾಗ ಅಲ್ಲಿ ಒಂದು ಬಾಡಿಗೆ ಮನೆಯಲ್ಲಾಗಿದೆ ಇವತ್ತು ನಮಾಜ್ ಮಾಡುತ್ತಿರುವುದು 50-60 ಮುಸ್ಲಿಂ ಮನೆಗಳಿವೆ. ಇನ್ಶಾ ಅಲ್ಲಾ ಮರ್ಕಜ್ನ ಸಹಕಾರದ ಮೂಲಕ ನಮಗೆ ಒಂದು ಒಳ್ಳೆಯ ಮಸೀದಿ ಕೆಲವು ದಿನಗಳಲ್ಲಿ ಅಲ್ಲಿ ನಿರ್ಮಾಣವಾಗಲಿಕ್ಕಿದೆ. ಅದಕ್ಕೆ ಜಾಗ ಖರೀದಿ ಮಾಡಿ ಎಲ್ಲ ವ್ಯವಸ್ಥೆಗಳು ನಡೆಯುತ್ತಾ ಇದೆ. ಆ ರೀತಿ ಇನ್ನೂ ಕೂಡ ನೂರಾರು ಹಳ್ಳಿಗಳಿವೆ, ಮಸೀದಿಗಳಿಲ್ಲ, ಮನೆಗಳು ಕೂಡ ಇಲ್ಲ. ಆದರೆ ಅಲ್ಹಮ್ದುಲಿಲ್ಲಾಹ್ SSFನ ದಾಯಿಗಳು ತಲುಪಿರುವಂತಹ ಕಡೆಗಳಲ್ಲಿ, ನಮಗೆ ಎಹ್ಸಾನ್ನ ದಾಯಿಗಳು ತಲುಪಿರುವಂತಹ ಸ್ಥಳಗಳಲ್ಲಿ ಪುಟ್ಟ ಮನೆಗಳನ್ನು ಖರೀದಿ ಮಾಡಿ ನಮಾಸ್ಟರವಾಯಿತು. ನಂತರ ಚಿಕ್ಕ ಪುಟ್ಟ ಮಸೀದಿಗಳನ್ನು ಮರ್ಕಜ್ ಸಕಾಫತಿ ಸುನ್ನಿಯಾದ ಸಹಕಾರದೊಂದಿಗೆ ಮಾಡಲಾಯಿತು. KCFನ ನಾಯಕರುಗಳ ಸಹಕಾರದೊಂದಿಗೆ ಹಲವು ಮದರಸೆಗಳನ್ನು ನಿರ್ಮಾಣ ಮಾಡಲಾಯಿತು. ಹಲವು ದಾಯಿಗಳನ್ನಿಟ್ಟು ಅವರು ಹಳ್ಳಿ ಗಲ್ಲಿಗಳಲ್ಲಿ ತಮಗಾಗುವ ರೀತಿಯಲ್ಲಿ, ಕಾರಣ ನಮ್ಮ ಮಂಗಳೂರು ಪ್ರದೇಶದಿಂದ ಹೋದಂತಹ ಒಬ್ಬ ವ್ಯಕ್ತಿ ವರ್ಷಗಟ್ಟಲೆ ಕಾಲ ಉತ್ತರ ಕರ್ನಾಟಕದ ಅಲ್ಲಿನ ಫುಡ್ಗಳಿಗೆ, ಅಲ್ಲಿನ ಕ್ಲೈಮೇಟ್ಗಳಿಗೆ, ಅಲ್ಲಿನ ಆ ಪರಿಸರಕ್ಕೆ, ಅಲ್ಲಿನ ಜನರೊಂದಿಗೆ ಬೆರೆತುಕೊಂಡು ದಿನದೂಡಬೇಕು ಎಂಬುದು ಅದೊಂದು ದೊಡ್ಡ ಹರಸಾಹಸವಾಗಿದೆ, ಅದು ದೊಡ್ಡ ಸಾಹಸವಾಗಿದೆ. ಆದರೆ ಈ ಒಂದು ದೊಡ್ಡ ಸಾಹಸಕ್ಕೂ ಕೂಡ ನಮ್ಮ ತಾಯಿಗಳು ಮುಂದೆ ಬಂದರು. ಅವರು ಹಲವು ಪರಿವರ್ತನೆಗಳನ್ನಲ್ಲಿ ಮಾಡಿದರು. ಹಲವು ಹಳ್ಳಿಗಳಲ್ಲಿರುವ ಜನರಿಗೆ ಉಲು ಮಾಡಲು, ನಮಾಜ್ ಮಾಡಲು, ನಮಾಜ್ ಮಾಡಿಸಲು, ಶರಾಬ್ ಬಿಡಲು, ಈ ರೀತಿ ಅವರಲ್ಲಿ ಪರಿವರ್ತನೆಗಳ ತಂಗಾಳಿಗಳನ್ನು ಬೀಸುವಂತೆ ಮಾಡಲು ಅವರು ನಿರಂತರವಾಗಿ ಶತ ಪ್ರಯತ್ನಗಳನ್ನು ಮಾಡಲು ಶುರು ಮಾಡಿದರು. ಅದರ ಮೂಲಕ ದೊಡ್ಡ ಬದಲಾವಣೆಯಾಗಿತ್ತು ನಂತರ ಕಂಡದ್ದು. ಮೊದಲೆಲ್ಲ ನಾವು ಕೆಲವು ಕಡೆಗಳಿಗೆ ಹೋಗಿ ಹಳ್ಳಿಗಳಲ್ಲಿ ಹೋಗಿ ನಿಮ್ಗೇನಾದರೂ ಕಳಿಸ್ತೇವೆ ಅಂತ ಹೇಳುವಾಗ ಜನರು ಪಿಳಿ ಪಿಳಿ ಕಣ್ಣು ಬಿಟ್ಟು ನೋಡ್ತಾ ಇದ್ರು. ಬಿಳಿಯಾದ ವಸ್ತ್ರವನ್ನು ಧರಿಸಿ ಮುಂಡಾಸು ಕಟ್ಟಿಕೊಂಡು ಬರುವ ವಿಶೇಷವಾದ ದಿರಿಸಿನಲ್ಲಿ ನಮ್ಮನ್ನು ಕಂಡಾಗ ಅವರು ಅಚ್ಚರಿಯಿಂದ ನೋಡಿದ್ದಿದೆ. ಪಿಳಿ ಪಿಳಿ ಕಣ್ಣು ಬಿಟ್ಟುಕೊಂಡು ಅವರು ಹೆದರಿ ಬಿಟ್ಟಿದ್ದಿದೆ. ನಾವು ಚರ್ಚೆ ಮಾಡಿ ನೋಡ್ತೇವೆ, ನಮಗೆ ಬೇಕಾ ಬೇಡುವ ಅಂತ ಹೇಳಿಕೊಂಡು ಹೇಳಿದ್ದಿದೆ. ಆದರೆ ಇವತ್ತು ಕಾಲ ಬದಲಾಗಿದೆ. ಇವತ್ತು ಆ ರೀತಿಯಲ್ಲ, ಮೊದಲು ನಾವು ಅವರನ್ನು ಹುಡುಕಿಕೊಂಡು ಹೋಗ್ತಾ ಇದ್ದೆವು, ಇವತ್ತು ಅವರು ನಿರಂತರವಾದ ಕರೆಗಳಾಗಿವೆ. ನಮ್ಮೂರಿಗೆ ಒಂದು ಮಂಗಳೂರಿನ ಹಜರತ್ತನ್ನು ಕಳಿಸಿರಿ, SRನ ಉಸ್ತಾದನ್ನು ಕಳಿಸಿರಿ, SSFನ ಗುರುಗಳನ್ನು ಕಳಿಸಿರಿ, ನಿರಂತರವಾಗಿ ಕರೆಗಳಾಗಿವೆ. ಹಲವು ಪಟ್ಟಣಗಳಿಂದ, ಹಲವು ಹಳ್ಳಿಗಳಿಂದ, ಹಲವು ಗಲ್ಲಿಗಳಿಂದ, ಹಲವು ನಗರಗಳಿಂದ ನಿರಂತರವಾದ ಕರೆಗಳು. ಕಾರಣ ನಮ್ಮೂರಿನಲ್ಲಿ ಬದಲಾವಣೆಯಾಗಬೇಕಾದರೆ SSFನ ಗುರುಗಳು ಬರಬೇಕು, ಇಹ್ಸಾನಿನ ಉಸ್ತಾದಗಳು ಬರಬೇಕು. ಇದರಿಂದ ಮಾತ್ರವೇ ನಮಗೆ ಬದಲಾವಣೆ ಮಾಡಲು ಸಾಧ್ಯ ಎಂದು ಹೇಳಿಕೊಂಡು ನಿರಂತರವಾಗಿ ಕರೆಗಳಾಗಿವೆ, ಎಲ್ಲ ಕಡೆಗಳಿಂದ ಕರೆಗಳಾಗಿವೆ, ಎಲ್ಲ ಕಡೆಗಳಿಂದ ನಿರಂತರವಾಗಿ ಕರೆಗಳು ಬರ್ತಾ ಇದೆ. ಎಲ್ಲರಿಗೆ ಇವತ್ತು ಬೇಕು ನಮ್ಮ ಒಂದು ತಂಡ. ಕಾರಣ ಪರಿವರ್ತನೆ ಮಾಡಲು, ಇಖ್ಲಾಸ್ನೊಂದಿಗೆ ಕೆಲಸ ಮಾಡಲು,
ಚೆನ್ನಾಗಿ ರಂಗು ಕಿಳಿಯಲು ಒಂದು ಒಳ್ಳೆ ಸಾಮರ್ಥ್ಯವಿರುವ ತಂಡ ನಮ್ಮಲ್ಲಿದೆ ಎಂಬುದು ಅವರಿಗೆ ತಿಳಿಯಿತು. ಅಲ್ಹಮ್ದುಲಿಲ್ಲಾ, ಇದಕ್ಕೆ ದೊಡ್ಡ ಬೆನ್ನೆಲುಬಾಗಿ ಯಾವತ್ತೂ ಕೂಡ ನಿಂತದ್ದು KCF ಆಗಿತ್ತು. ಕಾರಣ ಇವತ್ತು 15 ಬರುವ ಜಿಲ್ಲೆಗಳಲ್ಲಿ 25 ಬರುವ ದಾಳಿಗಳಿದ್ದಾರೆ. ಮಂಗಳೂರಿನಲ್ಲಿ, ದಕ್ಷಿಣ ಕರ್ನಾಟಕದಲ್ಲಿ ವಾಸವಿದ್ದು, ಕೇರಳದ ಪ್ರತಿಷ್ಠಿತವಾದ ದರ್ಸಗಳಲ್ಲಿ ಪದವಿಗಳನ್ನು ಪಡೆದು, ಅದರೊಂದಿಗೆ ಕೆಲವೊಮ್ಮೆ ಗ್ರಾಜ್ಯುವೇಟ್ಸ್ಗಳನ್ನು ಕೂಡ, ಆ ಗ್ರಾಜ್ಯುವೇಟ್ ಪದವಿಗಳನ್ನು, PG ಪದವಿಗಳನ್ನು ಕೂಡ ಪಡೆದವರು ಉತ್ತರ ಕರ್ನಾಟಕದ ಹಳ್ಳಿ ಕಲ್ಲಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿಂದ ಏನನ್ನು ಕೂಡ ನಿರೀಕ್ಷಿಸುವಂತಿಲ್ಲ, ಅಲ್ಲಿ ಯಾವುದೇ ಸಂಬಳವನ್ನು ನಿರೀಕ್ಷಿಸುವಂತಿಲ್ಲ. ಆದರೂ ಕೂಡ ಅಲ್ಹಮ್ದುಲಿಲ್ಲಾ, ಯಾವುದೇ ಸಂಬಳವನ್ನು ನಿರೀಕ್ಷಿಸದಿದ್ದರೂ ಕೂಡ ನಮ್ಮ ಉಲಮಾಗಳು ಇನ್ನೂ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಕಾರ್ಯಾಚರಣೆ ಮಾಡಲಿಕ್ಕಿರುವ ಮುಖ್ಯವಾದ ಕಾರಣ ಇಹ್ಸಾನ್ ಕೊಡುವಂತಹ ಸಹಾಯ ಹಸ್ತವಾಗಿತ್ತು. ನಮ್ಮ ಅನಿವಾಸಿಗಳಾದ KCF ನ ಕಾರ್ಯಕರ್ತರು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಆ ಅರೇಬಿಯಾದ ಸುಡು ಬಿಸಿಲಿನಲ್ಲಿ ಬೆಂದು ಬಸವಳಿದು ತನ್ನ ಕುಟುಂಬದ ಆ ಒಂದು ದೋಣಿಯನ್ನು ದಡ ಸಾಗಿಸಲಿಕ್ಕೆ ಬೇಕಾಗಿ ಹರಸಾಹಸ ಪಡುತ್ತಿರುವಾಗ ಅವರಿಗೆ ಲಭಿಸುವಂತಹ ಅಲ್ಪ ಸ್ವಲ್ಪ ಸಮಯಗಳನ್ನು, ಅವರಿಗೆ ಸಿಗುವಂತಹ ಅಲ್ಪ ಸ್ವಲ್ಪ ಬಿಡುವಿನ ವೇಳೆಗಳನ್ನು ಅಂಗಡಿ ಅಂಗಡಿಗಳಿಗೆ ಹೋಗಿ, ಮನೆ ಮನೆಗಳಿಗೆ ಹೋಗಿ, ಫ್ಲ್ಯಾಟ್ ಫ್ಲ್ಯಾಟ್ಗಳಿಗೆ ಹೋಗಿ ಜನರೊಂದಿಗೆ ಕೈ ಚಾಚಿಕೊಂಡು, ಇದು ಯಾರಿಗೆ ಬೇಕಾಗಿ? ಉತ್ತರ ಕರ್ನಾಟಕದ ಜನರ ಪವಿತ್ರವಾದ ಅಹ್ಲು ಸುನ್ನತ್ ವಲ್ ಜಮಾಅತ್ರ ಸಂರಕ್ಷಣೆಗೆ ಬೇಕಾಗಿ, ಈ ಪವಿತ್ರವಾದ ದೀನ್ನ ಬೆಳವಣಿಗೆಗೆ ಬೇಕಾಗಿ ಅಲ್ಲಿ ಕಾರ್ಯಾಚರಣೆ ಮಾಡುತ್ತಿರುವ, ತ್ಯಾಗಗಳನ್ನು ಸಹಿಸುತ್ತಿರುವ ಇಹ್ಸಾನ್ನ ದಾಯಿಗಳಿಗೆ ಒಂದು ಬೆನ್ನೆಲುಬಾಗಿ ನಿಲ್ಬೇಕು ಎಂಬ ಕಾರಣಕ್ಕೆ ಬೇಕಾಗಿ ಅಲ್ಲೇನಾಯಿತು, ನಮ್ಮ KCF ನ ಕಾರ್ಯಕರ್ತರು ನಿರಂತರವಾಗಿ ಸಹಕಾರ ಮಾಡಿದರು, ನಿರಂತರವಾಗಿ ಬೆನ್ನ ಹಿಂದೆ ನಿಂತರು. ಅಲ್ಹಮ್ದುಲಿಲ್ಲಾ, ಒಂದೊಂದು ತಿಂಗಳಿಗೆ ಲಕ್ಷಗಟ್ಟಲೆ ಹಣಗಳಾಗಿವೆ, ಸುಮಾರು 28 ಬರುವ ದಾರಿಗಳಿಗೆ ಸಂಬಳವಾಗಿ KCF ಇವತ್ತು ಕೊಡ್ತಾ ಇರೋದು. ಖಂಡಿತವಾಗಿಯೂ ನಾನು ಹೇಳ್ತಾ ಇದ್ದೇನೆ, ಇದೊಂದು ಯಾವತ್ತೂ ಕೂಡ ವ್ಯರ್ಥವಾಗುವಂತಹ ಒಂದು ಕೆಲಸ ಅಲ್ಲದೆ ಅಲ್ಲ. ನಾವೇನು ಕೊಡುತ್ತಿದ್ದೇವೆಯೋ ಅದನ್ನು ನಮಗೆ ಇವತ್ತು ಉತ್ತರ ಕರ್ನಾಟಕದಲ್ಲಿ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ. ಈ ಇವತ್ತಿರುವ ಪೀಳಿಗೆ ಅವರು ನಮಾಜ್ ಗೊತ್ತಿಲ್ಲದ ಪೀಳಿಗೆಗಳಾಗಿ ಅಥವಾ ಉದು ಮಾಡಲಿಕ್ಕೂ ಕೂಡ ತಿಳಿಯದವರಾಗಿ, ಶುದ್ಧಿಯಾಗುವುದು ಫರವಾಗಿ ಶುದ್ಧಿಯಾಗುವುದು ಹೇಗೆ ಎಂದು ಕೂಡ ತಿಳಿಯದವರಾಗಿ ಜೀವಿಸುತ್ತಿದ್ದರೆ ಮುಂದಿನ ಪೀಳಿಗೆ ಆ ರೀತಿಯಾಗಿ ಬರಬಾರದು ಎಂಬಂತಹ ಒಂದು ದೃಢವಾದ ನಿಶ್ಚಯ ನಮ್ಮಲ್ಲಿದೆ. ಆದ್ದರಿಂದ ಎಲ್ಲ ಕಡೆಗಳಲ್ಲಿ ಮದರಸಾಗಳು, ಸಂಸ್ಥೆ ಸಮುಚ್ಚಯಗಳನ್ನು ತೆರೆಯುವ ಮೂಲಕ ದೊಡ್ಡ ಕ್ರಾಂತಿಯನ್ನಲ್ಲಿ ಮಾಡಬೇಕಾಗಿದೆ. ಆ ಕ್ರಾಂತಿಗೆ ದೊಡ್ಡ ಬೆನ್ನೆಲುಬಾಗಿ ನಮಗೆ ನಿಂತಿರುವುದು KCF ನ ನಾಯಕರುಗಳಾಗಿದ್ದಾರೆ. ಆದ್ದರಿಂದ ನೀವು ಕೊಡುವ ಹಣೆ ಹಣಿಗಳು ಕೂಡ ಅದು ದೊಡ್ಡ ಒಂದು ಏನಾಗಿ ಬೆನಿಫಿಟ್ ಆಗಿ ಅಥವಾ ದೊಡ್ಡ ಸಹಕಾರವಾಗಿ ಮಾರ್ಪಡುತ್ತಾ ಇದೆ ಎಂಬುದರಲ್ಲಿ ಯಾವುದು ಸಂಶಯವಿಲ್ಲ. ಒಂದೊಂದು ಕ್ರೀಡೆಗಳಲ್ಲಿ ಮೊದಲು ಹೇಗಿತ್ತು, ನಂತರ ಏನು ಸಂಭವಿಸಿತು, ಯಾವ ರೀತಿ ಪರಿವರ್ತನೆಯಾಯಿತು, ನೂರು ನೂರಲ್ಲ ಸಾವಿರ ಸಾವಿರ ಅನುಭವಗಳು ನನಗೆ ಹೇಳಲಿಕ್ಕಿದೆ, ಹಲವು ಅನುಭವಗಳು ಹೇಳಲಿಕ್ಕಿದೆ. ಬಳ್ಳಾರಿ ಜಿಲ್ಲೆಯ ಬೂದುಗುಪ್ಪ ಎಂಬ ಒಂದು ಪುಟ್ಟ ಕುಗ್ರಾಮ, ಏನೇನು ಇಲ್ಲದ ಒಂದು ಅವಸ್ಥೆಯಾಗಿತ್ತಲ್ಲಿ. ಏನೇನು ಇಲ್ಲ ಅಂತ ಹೇಳಿದರೆ, ಆ ಮಸೀದಿ ನೋಡಿದರೆ ಅಲ್ಲಿ ಒಂದು ಮಸೀದಿ ಅಂತ ಕರೆಯಲ್ಪಡುವ ಒಂದು ರೂಮ್ ಇತ್ತು. ಆ ರೂಮಿನ ಬಗ್ಗೆ, ಅದರ ಶೋಚನೀಯ ಅವಸ್ಥೆಯ ಬಗ್ಗೆ ನನಗೆ ಹೇಗೆ ವರ್ಣಿಸಬೇಕು ಅಂತ ನನಗೆ ತಿಳಿಯುತ್ತಿಲ್ಲ. ಒಬ್ಬ ಮನುಷ್ಯನಾದವನು, ಅದು ಕೂಡ ಮಂಗಳೂರು ಕಡೆಯಿಂದ ಹೋದವನು, ಒಂದೆರಡು ದಿನ ಕೂಡ ಅಲ್ಲಿ ತಂಗ್ಲಿಕ್ಕಿಲ್ಲ. ಆದರೆ ನಮ್ಮ ದಾಯಿಯೊಬ್ಬರು ವರ್ಷಗಟ್ಟಲೆ ಕಾಲ ಅಲ್ಲಿ ಕುಳಿತುಕೊಂಡರು. ಸರಿಯಾಗಿ ಟಾಯ್ಲೆಟ್ ಹೋಗಲಿಕ್ಕೆ ವ್ಯವಸ್ಥೆಗಳಿಲ್ಲ. ಮಸೀದಿ ಎಂದು ಕರೆಯಲ್ಪಡುವ ಗುಡಿಸಲಿನ ಮುಂಭಾಗದಲ್ಲಿ ಮೂರ್ನಾಲ್ಕು ಶರಾಬಿನ ಅಂಗಡಿಗಳು ಮುಸಲ್ಮಾನರು ಇಟ್ಟುಕೊಂಡಿದ್ದರು. ಅಲ್ಹಮ್ದುಲಿಲ್ಲಾ, ಅಲ್ಲಿ ದೊಡ್ಡ ಪರಿವರ್ತನೆಯಾಯಿತು. ಒಂದು ಟಾಯ್ಲೆಟ್ ಕೂಡ ಇಲ್ಲದೆ ಕಷ್ಟಪಟ್ಟು ದುಡಿದ ಕಾರಣದಿಂದಾಗಿ ಆ ಫಲ ಅಲ್ಲಿ ಕಾಣಲಿಕ್ಕೆ ಶುರುವಾಯಿತು. ಅಲ್ಲೊಂದು ಸುಂದರವಾದ ಮಸೀದಿ ಅಲ್ಲಿ ತಲೆ ಎತ್ತಿ ನಿಂತಿತ್ತು. ಅಲ್ಲಿನ ಮಸೀದಿಯ ಮುಂಭಾಗದಲ್ಲಿರುವ ಶರಾಬ ಅಂಗಡಿಗಳು ಮುಚ್ಚಲ್ಪಟ್ಟವು. ಆ ಊರಲ್ಲಿರುವಂತಹ ಪ್ರತಿ ಮಕ್ಕಳು ಕೂಡ ಅಲ್ಲಾಹನ ದೀನ್ ಕಲಿಯಲಿಕ್ಕೆ ಶುರು ಮಾಡಿದರು. ಹಲವು ಮಕ್ಕಳು ನಾಡಿನ ಹಲವು ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಕಲಿಯಲಿಕ್ಕೆ ಶುರು ಮಾಡಿದರು. ಮಾತ್ರವಲ್ಲ, ದೊಡ್ಡ ಒಂದು ಬದಲಾವಣೆ ಆ ಬೂದುಗುಪ್ಪ ಪ್ರದೇಶದಲ್ಲಿ ಉಂಟಾಗಲು ಶುರುವಾಯಿತು. ಇದು ಒಂದು ಕಡೆಯ ಸಂಗತಿ ಮಾತ್ರ ಹೇಳುತ್ತಿರುವುದಲ್ಲ, ಈ ರೀತಿ ಹಲವು ಹಳ್ಳಿಗಳಲ್ಲಿ, ಹಲವು ಪಟ್ಟಣಗಳಲ್ಲಿ, ಹಲವು ನಗರಗಳಲ್ಲಿ
ಸಾವಿರಾರು ಈಗಾಗಲೇ 2000ಕ್ಕೂ ಮಿಕ್ಕ ಮಕ್ಕಳು ಮದರಸ ಕಲಿಯುತ್ತಿದ್ದಾರೆ. 2000ಕ್ಕೂ ಮಿಕ್ಕ ಮಕ್ಕಳು ಅಂತ ಹೇಳಿದರೆ ಅದೊಂದು ದೊಡ್ಡ ದೊಡ್ಡ ಒಂದು ಸಂಗತಿ. ಕಾರಣ ಈ 2000 ಮಕ್ಕಳ ಮೂಲಕ ಹಲವು ಕುಟುಂಬಗಳಿಂದ ಬರಲಿಕ್ಕಿದೆ, ಹಲವು ಮೊಮ್ಮಕ್ಕಳಿಂದ ಹುಟ್ಟಿ ಬರಲಿಕ್ಕಿದ್ದಾರೆ. ಅವರ ಮೂಲಕ ಆ ನಾಡಿನಲ್ಲಿ ಒಂದು ದೊಡ್ಡ ಪರಿವರ್ತನೆಯನ್ನು ನಮಗೆ ಮಾಡಲು ಸಾಧ್ಯವಾಗಲಿಕ್ಕಿದೆ. ಅಲ್ಲಾಹು ಅದಕ್ಕೆ ತೌಫೀಕ್ ನೀಡಲಿ. ನಾನಿನ್ನೂ ಕೂಡ ಉದ್ದಕ್ಕೆ ಇದನ್ನು ಹೇಳಿಕೊಂಡು ಹೋಗ್ತಾ ಇಲ್ಲ. ಈಗಾಗಲೇ ಒಂದು ಕಡೆಯಲ್ಲಿ ದಾಯಿಗಳು, ಮತ್ತೊಂದು ಕಡೆಯಲ್ಲಿ ಒಳ್ಳೆ ಒಳ್ಳೆ ಸಂಸ್ಥೆಗಳು ಉಲಮಾಗಳನ್ನು ತಯಾರಿ ಮಾಡುವಂತಹ, ಹರಿಹರದಲ್ಲಿ ಎಹ್ಸಾನ್ನ ಸಹಕಾರದೊಂದಿಗೆ, KCFನ ನಿರಂತರವಾದ ಪರಿಶ್ರಮದೊಂದಿಗೆ, ಅಲ್ಲಿನ ದಾಳಿಗಳ ಅಹರ್ನಿಶಿಯಾದ ಹೋರಾಟದೊಂದಿಗೆ 50-60ರಷ್ಟು ಬರುವಂತಹ ಮುತಾಲಿಮ್ಗಳು ಇವತ್ತು ಹರಿಹರದ ಸೆಂಟರ್ನಲ್ಲಿ ಕಲಿಯುತ್ತಿದ್ದಾರೆ. ಕಾಳಿದಾಸ್ ನಗರದಲ್ಲಿರುವ ಬಾಡಿಗೆ ಬಿಲ್ಡಿಂಗ್ನಲ್ಲಿ ಆದರೂ ಕೂಡ ಒಂದು ದೊಡ್ಡ ಕ್ರಾಂತಿಯಾಗಿದೆ ಆಗ್ತಾ ಇರೋದು. ಹಲವು ಜಿಲ್ಲೆಗಳ ಮಕ್ಕಳು ರಾತ್ರಿ ಹಗಲು ಅಲ್ಲಿ ಕಲಿಯುತ್ತಿದ್ದಾರೆ. ಮಾತ್ರವಲ್ಲ, ಅಲ್ಲಿನ ಮದ್ರಸದಲ್ಲಿ ಮಾತ್ರ ಸುಮಾರು 300-400ರಷ್ಟು ಬರುವ ಮಕ್ಕಳು ಹಲವು ಕಡೆಗಳಿಂದ ಬರ್ತಾ ಇದ್ದಾರೆ. ಹರಿಹರ ಪಟ್ಟಣದ ಹಲವು ಕಡೆಗಳಲ್ಲಿ ಈಗಾಗಲೇ ನಮ್ಮ ಎಹ್ಸಾನ್ನ ಮದ್ರಸಾಗಳು ಆರಂಭಗೊಂಡಿವೆ. ಇನ್ನು ಈ ರೀತಿಯ ಸಂಸ್ಥೆಗಳು ನಮ್ಮ ಇಲ್ಲಿ ಚಿತ್ರದುರ್ಗದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ, ಹರಿಹರದಲ್ಲಿ KCF, ಅಬುದಾಬಿ, UAE ಸೇರಿಕೊಂಡಿರುವ ಒಂದು ದೊಡ್ಡ ಕ್ರಾಂತಿಯಾಗಿದ್ದರೆ, ಮತ್ತೊಂದು ಕಡೆಯಲ್ಲಿ ನಮ್ಮ KCF ಬಹ್ರೈನ್ ನಿರ್ಮಾಣ ಮಾಡಿರುವಂತಹ ಚಿತ್ರದುರ್ಗದ ಅತ್ಯಂತ ಬೃಹತ್ತಾದ ಸಿಬಾರ್ನಲ್ಲಿರುವಂತಹ ಕಟ್ಟಡ, ಅಲ್ಲಿ ಇನ್ನು ದೊಡ್ಡ ಯೋಜನೆಗಳು ಆರಂಭಗೊಳ್ಳಲಿಕ್ಕಿದೆ. ಹುಬ್ಬಳ್ಳಿಯಲ್ಲೂ ಕೂಡ ಸೌದಿ ಅರೇಬಿಯಾದಿಂದ ಒಂದು ಒಳ್ಳೆಯ ಕಾರ್ಯಕ್ರಮಗಳು ಅಥವಾ ಒಂದು ಸಂಸ್ಥೆ ಅಲ್ಲಿ ಬರ್ತಾ ಇದೆ. ಸೌದಿ ಅರೇಬಿಯಾದ ಗಸೀಮ್ನಿಂದ ಕೊಪ್ಪಳ ಜಿಲ್ಲೆಯ ಗಂಗಾವತಿಯಲ್ಲೊಂದು ಕಟ್ಟಡ ಬರ್ತಾ ಇದೆ. ಮಾತ್ರವಲ್ಲ, ದಾವಣಗೆರೆ ಜಿಲ್ಲೆಯ ಜಗಳೂರಿನಲ್ಲಿ, ಜಗಳೂರು ಅಂತ ಹೇಳಿದರೆ ಸುನ್ನಿಗಳಿಗೆ ಕಾಲು ಹಾಕಲು ಕೂಡ ಸಾಧ್ಯವಿಲ್ಲದ, ಒಂದು ಪುಟ್ಟ ಕಾರ್ಯಕ್ರಮವೂ ಕೂಡ ಮಾಡಲು ಸಾಧ್ಯವಿಲ್ಲದ ಒಂದು ಪ್ರದೇಶವಾಗಿತ್ತು. ಆದರೆ ಅಲ್ಹಮ್ದುಲಿಲ್ಲಾ, ಕಳೆದ 2 ವರ್ಷಗಳ ಹಿಂದೆ SSFನಿಂದ ಅಲ್ಲಿ ದೊಡ್ಡದಾದ ಮೀಲಾದುನ್ನಬಿ ಕಾರ್ಯಕ್ರಮ ಮಾಡಲಾಯಿತು. SSFನಿಂದಲೇ ಆ ಹೆಸರಿನಲ್ಲಿ ಅಲ್ಲಿ ಮದರಸ ಆರಂಭಿಸಲಾಯಿತು, ಮಸೀದಿ ಆರಂಭಿಸಲಾಯಿತು. ಅಲ್ಲಿ KCFನ ಒಮಾನ್ನ ಸಹಕಾರದೊಂದಿಗೆ ವಿಶಾಲವಾದ ಒಂದು ಜಾಗವನ್ನು ಖರೀದಿ ಮಾಡಿ ದೊಡ್ಡದಾದ ಒಂದು ವಿಶಾಲವಾದ ಒಂದು ಸಂಸ್ಥೆ ಅಲ್ಲಿಗೆ ತಲೆ ಎತ್ತಿ ನಿಲ್ಲಿಕ್ಕಿದೆ. ಆ ರೀತಿ ಹಲವು ಕಡೆಗಳಲ್ಲಿ ಹಲವು ಬೃಹತ್ತಾದ ಯೋಜನೆಗಳೊಂದಿಗೆ ದೊಡ್ಡ ಪರಿವರ್ತನೆಯ ತಂಗಾಳಿಯಾಗಿದೆ ಉತ್ತರ ಕರ್ನಾಟಕದಲ್ಲಿ ಇಹ್ಸಾನ್ನ ಮೂಲಕ ಇವತ್ತು ನಮಗೆ ಮಾಡಲು ಸಾಧ್ಯವಾಗಿರುವುದು. ಇನ್ಶಾ ಅಲ್ಲಾ, ಮುಂದೆಯೂ ಕೂಡ ಹಲವು ಯೋಜನೆಗಳಿವೆ. ಅಲ್ಲಿ ಪರಿವರ್ತನೆಯಾದ ಹಲವು ಸಂಗತಿಗಳ ಬಗ್ಗೆ UAE, ಒಮಾನ್, ಬಹ್ರೈನ್ಗಳಿಗೆಲ್ಲ ಬಂದಾಗ ನಾನು ವಿಶಾಲವಾಗಿ ಅದರ ಬಗ್ಗೆ ಹಲವು ಘಟನೆಗಳನ್ನು, ಹಲವು ಘಟನೆಗಳು, ಪರಿವರ್ತನೆಯ ಹಲವಾರು ಘಟನೆಗಳನ್ನು ಅನುಭವಿಸಿದ ಹಲವಾರು ಸಂಗತಿಗಳ ಬಗ್ಗೆ ಹೇಳಿದ್ದೆ. ಇನ್ಶಾ ಅಲ್ಲಾ, ಮುಂದಿನ ದಿನಗಳಲ್ಲಿ ನಮಗೆ ಅದರ ಬಗ್ಗೆ ವಿಶಾಲವಾಗಿ ಚರ್ಚಿಸೋಣ. ಒಂದು ವಿಷಯವಂತೂ ಸ್ಪಷ್ಟವಾಗಿ ಹೇಳುತ್ತಿದ್ದೇನೆ, ಇವತ್ತು ಆ KCFನಲ್ಲಿರುವ ನಮ್ಮ ಕಾರ್ಯಕರ್ತರು ಕಷ್ಟಪಟ್ಟು ಸಂಗ್ರಹ ಮಾಡುವ ಒಂದೊಂದು ದಿರ್ಹಮ್ಗಳು, ದಿನಾರುಗಳು, ಅದು ದೊಡ್ಡ ಫಲಪ್ರದವಾಗುತ್ತಿದೆ. ಅದು ಎಲ್ಲಿ ಸೇರಬೇಕೋ ಅಲ್ಲಿ ಸೇರುತ್ತಾ ಇದೆ. ಪರಿವರ್ತನೆಯ ತಂಗಾಳಿ ನಮ್ಮ ಸಂಘ ಶಕ್ತಿಯ ಬರಕತ್ತಿನಿಂದ ಉತ್ತರ ಕರ್ನಾಟಕದಾದ್ಯಂತ ನಡೆಯುತ್ತಿದೆ. ಇನ್ನು ಹಲವು ಜಿಲ್ಲೆಗಳಿಗೆ ನಾವು ತಲುಪಬೇಕಾಗಿದೆ. ನಾವೆಲ್ಲೂ ಕೂಡ ತಲುಪಿಲ್ಲ, ಇನ್ನು ಹಲವು ಕಡೆಗಳಿಗೆ ತಲುಪಬೇಕಾಗಿದೆ. ಹಲವು ಹಳ್ಳಿಗಳನ್ನು ಗೆಲ್ಲಬೇಕಾಗಿದೆ. ಹಲವು ಜಿಲ್ಲೆಗಳಲ್ಲಿ ನಮ್ಮ ಕಾರ್ಯಾಚರಣೆ ಸಕ್ರಿಯಗೊಳ್ಳಬೇಕಾಗಿದೆ. ಅದಕ್ಕೆ ಇನ್ನಷ್ಟು ದಾರಿಗಳು, ಇನ್ನಷ್ಟು ಸಂಸ್ಥೆಗಳು, ಇನ್ನಷ್ಟು ಹೊಸ ಯೋಜನೆಗಳು, ಇನ್ನಷ್ಟು ಪರಿವರ್ತನೆಗಳು, ಇನ್ನಷ್ಟು ಉತ್ತಮವಾದ ಸಹಕಾರಗಳು ನಮ್ಮೆಲ್ಲರಿಂದ ಇಲ್ಲಿ ಅಗತ್ಯವಿದೆ ಎಂದು ಮಾತ್ರ ಹೇಳುತ್ತಾ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ.